ನಮಸ್ಕಾರ ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18 ನೀವು ನೋಡ್ತಿದ್ದೀರಾ ನ್ಯೂಸ್ 18 ನಾನು ನಿಖಿಲ್ ಜೋಶಿ ಇತ್ತೀಚಿನ ದಿನಗಳು ರಾಜಧಾನಿ ಮತ್ತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಗಮನಿಸುತ್ತಿರುವಂತ ಪ್ರಕರಣಗಳು ಸಂಭವಿಸುತ್ತಿರುವಂತ ದಾಳಿಗಳು ದಾಳಿ ಅಂದಾಗ ನಾನು ಮಾತನಾಡುತ್ತಿರೋದು ಪ್ರಾಣಿಗಳ ದಾಳಿ ಇದನ್ನ ದಾಳಿ ಅಂತ ಕರೆದ್ರೆ ತಪ್ಪಾಗುತ್ತಾ ಅಂತ ನನ್ನಲ್ಲೇ ನನಗೊಂದು ಪ್ರಶ್ನೆ ಇದೆ ಯಾಕಪ್ಪ ಅಂದ್ರೆ ಇವತ್ತು ನಾವು ಅವರ ಮನೆಯಲ್ಲಿ ಇದ್ದೀವಾ ಅವರು ನಮ್ಮ ಮನೆ ಒಳಗೆ ಬರ್ತಿದ್ದಾರಾ ಈ ಅನಿಯಂತ್ರಿತ ನಗರೀಕರಣದಿಂದ ಮತ್ತೆ ಡಿಫಾರೆಸ್ಟೇಷನ್ ಅರಣ್ಯ ಪ್ರದೇಶದ ನಷ್ಟದಿಂದ ಯಾವ ರೀತಿಯ ಬದುಕನ್ನ ಪ್ರಾಣಿಗಳು ಬದುಕುತ್ತಿದ್ದಾವೆ ಅನ್ನೋ ಪ್ರಶ್ನೆಯನ್ನ ನಮಗೆ ನಾವು ಕೇಳ್ಕೊಬೇಕಾಗಿದೆ ಮತ್ತೆ ಇತ್ತೀಚಿನ ಘಟನೆಗಳು ಇದರಲ್ಲಿ ಒಂದು ಎಚ್ಚರಿಕೆನೂ ಇದೆ ಒಂದು ಸೂಚನೆನೂ ಇದೆ ಒಂದು ಸಂದೇಶನೂ ಇದೆ ಮನುಷ್ಯರಾಗಿ ನಾವು ಅದನ್ನ ಅರ್ಥ ಮಾಡ್ಕೊಬೇಕಾಗಿದೆ ಇನ್ನ ಮತ್ತೊಂದು ಚರ್ಚೆಯ ವಿಷಯ ಇವತ್ತಿನ ಕಾರ್ಯಕ್ರಮದಲ್ಲಿ ವೋಟರ್ ಐಡಿ ಈ ಸಮೀಕ್ಷೆ ಸಮರ ಅನ್ನೋದು ಮುಂದುವರೆದಿದೆ ಇಲ್ಲಿವರೆಗೂ ಮಾಡಿದ್ದು ಬಿಜೆಪಿ ಅವರು ಅಂತ ಆರೋಪ ಮಾಡುತ್ತಿದ್ದಂತ ಕಾಂಗ್ರೆಸ್ ಪಕ್ಷದ ಇಬ್ಬರು ಸದಸ್ಯರು ಕಾರ್ಯಕರ್ತರು ಇವತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಸಮೀಕ್ಷೆ ನಡೆಸ್ತಾ ಸಿಕ್ಕಾಕೊಂಡಿದ್ದಾರೆ ಅವರನ್ನ ಹಿಡಿದಿದ್ದು ಬಿಜೆಪಿ ಕಾರ್ಯಕರ್ತರು ಅವರೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಲ್ಲಿಗೆ ಬಿಜೆಪಿ ಒಂದು ರೀತಿಯಲ್ಲಿ ಒತ್ತಡದಲ್ಲಿ ಸಿಲುಕೊಂಡು ಬಿಟ್ಟಿತ್ತಲ್ಲ ಈ ವೋಟರ್ ಐಡಿ ಪ್ರಕರಣದಲ್ಲಿ ಒಂದು ಅಸ್ತ್ರ ಸಿಕ್ತಾ ಈಗ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ನಾವು ಅದನ್ನು ಕೇಳಬೇಕಾಗಿದೆ ಬಿಜೆಪಿ ಅವರಿಗೆ ಕಾಂಗ್ರೆಸ್ ಅವರಿಗೆ ಅದು ನಮ್ಮ ಎರಡನೇ ಚರ್ಚೆಯ ವಿಷಯ ಈ ಎರಡು ಚರ್ಚೆಯ ವಿಷಯಗಳ ಹೆಡ್ಲೈನ್ಸ್ ಟು ದ ಪಾಯಿಂಟ್ ರಾಜಧಾನಿ ಮಾತ್ರವಲ್ಲ ಇಡೀ ರಾಜ್ಯದಲ್ಲೇ ವ್ಯಾಪಿಸುತ್ತಿರುವ ಮಾನವ ಪ್ರಾಣಿ ಸಂಘರ್ಷ ಮುಂದುವರಿಯುತ್ತಿದೆ ಶೋಧ ಕಾರ್ಯ ಮುಂದುವರೆದಿದೆ ಜನರ ಆತಂಕ ಪರಿಸ್ಥಿತಿಯ ನಿವಾರಣೆಗಿಂತ ನಿರ್ವಹಣೆ ಹೇಗೆ ಎಂಬ ಚರ್ಚೆ ಶುರು ವೋಟರ್ ಐಡಿ ಪ್ರಕರಣಕ್ಕೆ ಒಂದು ತಿರುವು ಮತದಾರರ ಸಮೀಕ್ಷೆ ನಡೆಸುತ್ತಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ವಶಕ್ಕೆ ಚುನಾವಣೆ ಸಂದರ್ಭದಲ್ಲಿ ಸಮೀಕ್ಷೆ ಸರ್ವೆ ಸಾಮಾನ್ಯ ಸಮೀಕ್ಷೆಯ ದುರ್ಬಳಕೆ ತಡೆಯುವಲ್ಲಿ ಚುನಾವಣಾ ಆಯೋಗ ಮಧ್ಯಪ್ರವೇಶ ನಿರೀಕ್ಷೆ ಇನ್ನ ಎರಡು ಚರ್ಚೆಗಳಿಗೆ ಸಂಬಂಧ